हाई फ्रेंड्स वेलकम बैक टू मै चैनल ग्रो विद ऐरा इवते टापिक इवत आगे आगोय फ्रेंड्स तुम डीले आगोतु बेगू मे आगे तो स्वल बिजीबे एव्री वेन्स्डे नमेली नॉन वेज स्वल्प केस जास्ती आगोयतु संजे वर्गे होंगे गंटे आगोगे व्लॉग स्टार्ट फ्रेंड्स हेगिदीरा फ्रेंड्स एला चेन्नागिदीरा अंदुकोंडिदीनि गुड मॉर्निंग अरे गुड नाइट हेलोंगे इवग टाइमे आगता हाँ हे अडजस्ट मीता फ्रेंड्स इवते यहा टापिक बगे मतड़ोण स्किन केर बगे मतड़ो फ्रेंड्स इन स्किन केर बगे मतड़ो अंत अंदी या सामान्य लेडीस के स्किन केर बगे काे स्किन बगे अदर बगे नानाड़ो अंतनी ಏನಂತಂದ್ರೆ ಸಿಂಪಲ್ ಆಗಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬಹುದು ನಾವು ಸ್ಕಿನ್ ಕೇರ್ನ ಅಂತ ಅನ್ಬಿಟ್ಟು ಹೇಳ್ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾವ ರೀತಿ ಅಂತಂದ್ರೆ ಮನೆಯಲ್ಲೇ ಟೋನರ್ ಯಾವ ಹೇಗೆ ಮಾಡ್ಬೋದು ಮತ್ತೆ ಸ್ಕಿನ್ ಕ್ರೀಮ್ ಹೇಗೆ ಮಾಡ್ಕೋಬಹುದು ಮತ್ತೆ ಸೀರಮ್ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಏನಂದ್ರೆ ನೀವು ಎಲ್ಲ ಕಾಸ್ಟ್ಲಿ ಐಟಂಗಳು ದುಡ್ಡು ಕೊಟ್ಟು ಮಾರ್ಕೆಟ್ ಅಲ್ಲಿ ತಗೊಳ್ಳೋದಕ್ಕಿಂತ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಸ್ಕಿನ್ ಮೇಲೆ ಅದು ಅದನ್ನ ಮನೆಯಲ್ಲೇ ಮಾಡ್ಕೋಬಹುದು ತುಂಬಾ ಸ್ವೆಟ್ ಆಗ್ತಾ ಇದೀನಿ ಫ್ರೆಂಡ್ಸ್ ನಾನು ಮೊದಲೇ ಸ್ವೆಟ್ ಆಗೋದು ಜಾಸ್ತಿ ಇದು ವಿಪರೀತ ಶೆಕೆ ಆಗೋಗಿದೆ ನಾವು ದುಡ್ಡು ಕೊಟ್ಟು ಮಾರ್ಕೆಟ್ನಲ್ಲಿ ತುಂಬ ಬ್ರ್ಯಾಂಡೆಡ್ ಅಂತ ಅಂದ್ಬಿಟ್ಟು ತುಂಬ ಹೆವಿ ದುಡ್ಡು ಕೊಟ್ಬಿಟ್ಟು ಕಾಸ್ಟ್ಲಿದೆಲ್ಲ ತೊಗೊಂಡ್ಬಂದು ನಾವು ಯೂಸ್ ಮಾಡ್ತೀವಲ್ಲ ಅದಕ್ಕಿಂತ ಎಫೆಕ್ಟಿವ್ ಆಗಿ ವರ್ಕ್ ಮಾಡೋಂಥದ್ದು ನಿಮಗೆ ಒಳ್ಳೊಳ್ಳೆ ಸ್ಕಿನ್ ಟೋನರು ಕ್ರೀಮು ಮತ್ತು ಸೀರಮ್ ಹೇಗೆ ಮಾಡೋದು ಅಂತ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದೊಂದು ಇವತ್ತು ಲೇಟ್ ಆಗಿಬಿಟ್ಟಿದೆ ಇವತ್ತು ಮಾಡಿ ತೋರಿಸೋಕ್ಕಾಗಲ್ಲ ನಿಮ್ಗೆ ಮಾಡೇ ತೋರಿಸ್ತೀನಿ ನಾನು ಯಾವ ರೀತಿ ಮಾಡ್ಕೋಬೋದು ಮನೆಯಲ್ಲೇ ಈಸಿಯಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗಂತೆ ಆಗಂಥದ್ದು ಏನಂತ ಅಂದರೆ ಸ್ಕಿನ್ನು ಲ್ಯಾಗಿಂಗ್ ಆಗ್ತಾ ಇರುತ್ತೆ ಡೇ ಬೈ ಡೇ ನಾವು ಬಿಸಿಲಿಗೆ ಅದಕ್ಕೆ ಇದಕ್ಕೆ ಗಾಳಿಗೆ ಎಲ್ಲದಕ್ಕೂ ನಾನು ಇದು ಮಾಡೋದ್ರಿಂದ ಸ್ಕಿನ್ನು ಬೇಗ ಹಾಳಾಗ್ತಾ ಇರುತ್ತೆ ಮತ್ತು ಬ್ಲ್ಯಾಕ್ ಸ್ಪಾಟ್ಸ್ ಆಗ್ತಾ ಇರುತ್ತೆ ಮತ್ತು ಫೈನ್ ಲೈನ್ಸ್ ಆಗುತ್ತೆ ರಿಂಕಲ್ಸ್ ಆಗುತ್ತೆ ಏಜ್ ಆಗ್ತಾ ಅದನ್ನೆಲ್ಲ ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಒಳ್ಳೆ ಈಸಿ ಮೆಥಡಲ್ಲಿ ನಾನು ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹಾಗೆ ನಾನು ಹೇಳೋಕ್ಕಿಂತ ಮಾಡಿ ತೋರಿಸಿದ್ರೆ ನಿಮಗೆ ಬೇಗ ಮೈಂಡಿಗೆ ಹೋಗುತ್ತೆ ಅದನ್ನು ನಾನು ಮಾಡ್ತೀನಿ ನಾಳೆಯಿಂದ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಂದರೆ ರಿಂಕಲ್ ಫ್ರೀ ಆಗೋಕ್ಕೆ ಬ್ಲ್ಯಾಕ್ ಸ್ಪಾಟ್ಸ್ ಕಡಿಮೆ ಆಗೋಕ್ಕೆ ಮತ್ತು ಫೈನ್ ಲೈನ್ಸ್ ಕಡಿಮೆ ಆಗೋಕ್ಕೆ ಮತ್ತು ಸ್ಕಿನ್ ಟೈಟ್ನಿಂಗ್ ಮಾಡೋಕ್ಕೆ ಲ್ಯಾಗಿಂಗ್ ಆಗ್ತಾ ಇರುತ್ತೆ ಏಜ್ ಆಗ್ತಾ ಟೈಟ್ನಿಂಗ್ ಮಾಡೋಕ್ಕೆ ಅದೆಲ್ಲನೂ ಯಾವ ರೀತಿ ಮಾಡ್ಬೋದು ಅಂತ ಮತ್ತು ಓಪನ್ ಪೋರ್ಸ್ ಇರುತ್ತಲ್ಲ ಅದು ಎಲ್ಲ ಮೊಡವೆಗಳಾಗಿ ಹಾಗೆ ಓಪನ್ ಪೋರ್ಸ್ ಆಗಿಬಿಟ್ಟಿರುತ್ತೆ ಮುಖ ಎಲ್ಲ ಸುಮಾರು ಜನಕ್ಕೆ ಆಕ್ನೆ ಇರುತ್ತೆ ಅದೆಲ್ಲ ಯಾವ ರೀತಿ ರಿಮೂವ್ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ ಫ್ರೆಂಡ್ಸ್ ಇವತ್ತು ಏನಕ್ಕೆ ಇದು ಇದಾಗುತ್ತೆ ಓಪನ್ ಪೋರ್ಸ್ ಆಗುತ್ತೆ ಸ್ಕಿನ್ನು ಅಂತ ನಾನು ಹೇಳ್ತೀನಿ ರೀತಿ ಅಂತ ಅಂದರೆ ಫ್ರೆಂಡ್ಸ್ ನಮ್ಮದು ನಾವು ಏನು ಫುಡ್ಡು ತೊಗೋತೀವಿ ಅದರದ್ದು ನಮ್ಮದು ಮಿರರ್ ಇದ್ದಂಗೆ ನಮ್ಮ ಸ್ಕಿನ್ನು ನಾವು ಯಾವುದೋ ಒಳ್ಳೊಳ್ಳೆ ಫುಡ್ಡು ತೊಗೋತೀವಿ ನಾವು ಇಂಟೇಕ್ ಮಾಡ್ತೀವಿ ಸ್ಕಿನ್ನು ಅಷ್ಟೇ ರಿಫ್ರೆಶ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಗ್ಲೋಯಿಂಗ್ ಇರುತ್ತೆ ತುಂಬಾ ಶೈನಿಂಗ್ ಇರುತ್ತೆ ಎಲ್ಲ ಇರುತ್ತೆ ನಾವು ಯಾವ ಥರ ಫುಡ್ ತೊಗೋತೀವಿ ಅದ್ರ ಬಗ್ಗೆ ನಮ್ಮ ಸ್ಕಿನ್ನು ಮಿರರ್ ಥರ ತೋರಿಸುತ್ತೆ ನಮ್ಮದು ಬಾಡಿ ಒಳಗಡೆ ಬಾಡಿ ನಮ್ಮದು ಯಾವ ರೀತಿ ಇದೆ ಅದನ್ನು ನಮ್ಮ ಸ್ಕಿನ್ ತೋರಿಸುತ್ತೆ ತುಂಬಾ ಡಿಟಾಕ್ಸ್ ಆಗಿದ್ರೆ ನಮ್ಮ ಸ್ಕಿನ್ ಗೊತ್ತಾಗ್ಬಿಡುತ್ತೆ ಎಲ್ಲ ತುಂಬಾ ಎಲ್ಲ ಸ್ಕಿನ್ನೆಲ್ಲ ಹಾಳಾಗೋಗಿರುತ್ತೆ ಮತ್ತು ಮೊಡವೆಗಳಾಗೋದು ಪಿಂಪಲ್ ಏನಕ್ಕಾಗುತ್ತೆ ಅಂದರೆ ಫ್ರೆಂಡ್ಸ್ ನಮ್ಮದು ನ್ಯಾಚುರಲ್ ಆಗಿ ಸ್ಕಿನ್ನು ಆಯಿಲ್ ಉತ್ಪತ್ತಿ ಮಾಡ್ತಾರೆ ತುಂಬ ಜಾಸ್ತಿ ಆಯಿಲ್ ಉತ್ಪತ್ತಿ ಆಗಿ 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 ಏನಾಗುತ್ತೆ ಪೋರ್ಸ್ ಎಲ್ಲ ಕವರ್ ಆಗಿಬಿಡುತ್ತೆ ಕವರ್ ಆಗಿ ಆಗಿ ಏನಾಗುತ್ತೆ ಪಿಂಪಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಪಿಂಪಲ್ ಆಗಿ 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 ಎಲ್ಲ ಕಲೆಗಳು ಉಳ್ಕೊಳ್ಳುತ್ತೆ ಹಳ್ಳಗಳಾಗ್ಬಿಡುತ್ತೆ ತೂತ್ತಾಗ್ಬಿಡುತ್ತೆ ಸ್ಕಿನ್ನೆಲ್ಲ ಅದು ಯಾಕೆ ಅಂತಂದರೆ ನಾವು ಫುಡ್ಡು ಯಾವ ರೀತಿ ತೊಗೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಜಂಕ್ ಫುಡ್ಡು ಅದು ಇದು ಅಂತೆಲ್ಲ ತಿನ್ನಕ್ಕೆ ಹೋಗ್ತೀವಲ್ಲ ಆಯಿಲಿ ಫುಡ್ಗಳೆಲ್ಲ ಅದೆಲ್ಲ ನಮ್ಮದು ಬಾಡಿ ಸರಿಯಾಗಿ ನಮ್ಮದು ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗಿದ್ದರೆ ಆಟೋಮೆಟಿಕ್ಕಾಗಿ ನಮ್ಮ ಸ್ಕಿನ್ನೂ ಅಷ್ಟೇ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಬರುತ್ತೆ ಶೈನಿಂಗ್ ಬರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಇದೇನಾಗುತ್ತೆ ಹಾರ್ಮೋನ್ ಜಾಸ್ತಿ ಉತ್ಪತ್ತಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಜಾಸ್ತಿ ಉತ್ಪತ್ತಿ ಆಗ್ತಾ ಇದ್ದಂಗೆ ಏನಾಗುತ್ತೆ ಆಯಿಲ್ ಜಾಸ್ತಿ ಪ್ರೊಡ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಕಿನ್ನಲ್ಲಿ ಅದು ಆಯಿಲ್ ಏನಾಗುತ್ತೆ ಎಲ್ಲ ಪೋರ್ಸ್ಗಳಿರುತ್ತಲ್ಲ ಸ್ಕಿನ್ನೆಲ್ಲ ಪೋರ್ಸ್ ಇರುತ್ತಲ್ಲ ಅದರೆಲ್ಲ ಕವರ್ ಆಗಿ 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 ಅದೇನಾಗುತ್ತೆ ಪಿಂಪಲ್ ಆಗುತ್ತೆ ಆ ಪಿಂಪಲ್ ಆಗಿ ಅದೆಲ್ಲ ಅದು ಒಬ್ಬೊಬ್ಬರು ಏನು ಮಾಡ್ತಾರೆ ಕೈಯಲ್ಲೆಲ್ಲ ಇದು ಮಾಡಿ ತೆಗೆದು ಮಾಡಿ ಅದೆಲ್ಲ ಏನಾಗುತ್ತೆ ಎಲ್ಲ ಹಳ್ಳ ಬಿದ್ದುಬಿಡುತ್ತೆ ಸ್ಕಿನ್ನೆಲ್ಲ
ಅದನ್ನು ಆ ಪೋರ್ಸ್ನೆಲ್ಲ ಯಾವ ರೀತಿ ನಾವು ಕವರ್ ಮಾಡ್ಕೋಬೋದು, ಯಾವ ರೀತಿ ಅದನ್ನೆಲ್ಲ ಸರಿ ಮಾಡ್ಕೋಬೋದು ಅನ್ನೋದೆಲ್ಲ ನಾನು ನಾನು ಹೇಳ್ಕೊಡ್ತೀನಿ ನಿಮಗೆ. ಈಗ ಸಿಂಪಲಾಗಿ ಒಂದು ಎರಡು ಹೇಳ್ಕೊಡ್ತೀನಿ ಯಾವ ರೀತಿ ಮಾಡ್ಕೋಬೋದು ಅಂತ. ನಾವೇನು ಮಾಡಬೇಕು ಫ್ರೆಂಡ್ಸ್ ಗೊತ್ತಾ, ನಾವು ಫಸ್ಟು ಫುಡ್ಡು ನಾವು ತುಂಬ ಒಳ್ಳೆ ಫುಡ್ಡು ತಗೊಂಡ್ರೆ, ಮನೆ ಫುಡ್ಡೆಲ್ಲ ನೀಟಾಗಿ ನಾವು ಯಾವ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ತೊಗೊಂಡ್ರೆ ನ್ಯೂಟ್ರಿಷನ್ಸ್ ಫುಡ್ಡೆಲ್ಲ ಆಟೋಮೆಟಿಕ್ಕಾಗಿ ಸ್ಕಿನ್ನು ಸ್ಕಿನ್ನಲ್ಲಿ ತೋರಿಸುತ್ತದು, ಗ್ಲೋಯಿಂಗ್ ಆಗುತ್ತೆ, ಎಲ್ಲ ಚೆನ್ನಾಗಿ ಶೈನಿಂಗ್ ಎಲ್ಲ ಆಗುತ್ತೆ. ಜಾಸ್ತಿ ವೆಜಿಟೇಬಲ್ಸ್ ತಿನ್ನಬೇಕು ನಾವು, ಹೈಡ್ರೇಟ್ ಆಗೋಕ್ಕೆ ಬಿಡಲ್ಲ ಸ್ಕಿನ್ನು, ಹೈಡ್ರೇಟ್ ಆಗಿರುತ್ತೆ ಯಾವಾಗಲೂ ಸ್ಕಿನ್ನು. ಆವಾಗಲೇ ಸ್ಕಿನ್ನು ತುಂಬ ಚೆನ್ನಾಗಿ ನಮಗೆ ಗ್ಲೋಯಿಂಗ್ ಆಗೋದು. ನೀವು ತರಕಾರಿ ಹೆಚ್ಚಿಗೆ ತಿನ್ನಿ, ಬೇರೆದೆಲ್ಲನೂ ಕಡಿಮೆ ತಿಂದರೂ ಪರವಾಗಿಲ್ಲ, ವೆಜಿಟೇಬಲ್ಸ್ ಎಲ್ಲ ತುಂಬ ಚೆನ್ನಾಗಿ ಹೆಚ್ಚಾಗಿ ತಿಂದಷ್ಟು ಆಯಿಲಲ್ಲಿ ಫ್ರೈ ಮಾಡಬೇಡಿ, ಹಾಗೆ ಬಾಯಿಲ್ ಮಾಡಿಕೊಂಡು ತಿನ್ನಿ. ಇಲ್ಲ ರಾ ತಿನ್ನಂಥ ವೆಜಿಟೇಬಲ್ಸ್ ಎಲ್ಲ ರಾನೇ ತಿನ್ನಿ, ಮತ್ತು ಬಾಯಿಲ್ ಮಾಡ್ಕೊಂಡು ತಿನ್ನಿ. ವೆಜಿಟೇಬಲ್ಸ್ ಹೆಚ್ಚಾಗಿ ತೊಗೊಳ್ಳಿ, ಪಲ್ಯಗಳ ರೂಪದಲ್ಲಿ ನೀವು ತರಕಾರಿ ಸಾಂಬಾರು ಮಾಡೋಂಥದ್ದು ಯಾವುದಾರೆ ಆಗಲಿ ಆ ರೀತಿ ಉಪಯೋಗಿಸ್ಕೊಳ್ಳಿ. ಜಾಸ್ತಿ ವೆಜಿಟೇಬಲ್ಸ್ ತಿನ್ನಿ, ಹೀಗಾಗಿ ಸ್ಕಿನ್ನು ನಮ್ಮದು ಯಾವಾಗಲೂ ಹೈಡ್ರೇಟ್ ಆಗಿರುತ್ತೆ, ಹಾಗಾಗಿ ಸ್ಕಿನ್ನು ಗ್ಲೋಯಿಂಗ್ ಆಗಿ ತುಂಬ ಚೆನ್ನಾಗಿ ಸ್ಕಿನ್ ಚೆನ್ನಾಗಿರುತ್ತೆ. ಅದೊಂದು ಹೇಳ್ತೀನಿ, ಇಂಟೇಕ್ ಚೆನ್ನಾಗಿರಬೇಕು ಫುಡ್ ಇಂಟೇಕು. ಮತ್ತು ಇನ್ನೇನು ಮಾಡ್ಬೋದು ಅಂತ, ಎಲೆಯಿಂದ ಕ್ಲೀನಾಗಿ ಬರಬೇಕು, ಆವಾಗಲೇ ಸ್ಕಿನ್ನು ನಮ್ಮದು ಮಿರರ್ ಥರ ಕಾಣುತ್ತೆ, ನಮ್ಮ ಬಾಡಿ ಹೆಂಗಿರುತ್ತೆ ಅದು ಮಿರರು ಸ್ಕಿನ್ನು, ಅದೇ ಆ ಥರನೇ ಕಾಣಿಸುತ್ತೆ. ಮತ್ತು ಇನ್ನೇನು ಮಾಡ್ಬೋದು ಅಂತ ಅಂದರೆ ಫ್ರೆಂಡ್ಸ್, ಈ ಹೇಳ್ಕೊಡ್ತೀನಿ ಏನಂದರೆ ಸಿಂಪಲ್ ಆಗಿರೋದನ್ನ ಹಾಗೆ ಬಾಯಲ್ಲಿ ಹೇಳ್ಬಿಡ್ತೀನಿ, ಕ್ರೀಮ್ ಅಂಥದ್ದೆಲ್ಲ ಮಾಡೋಂಥದ್ದೆಲ್ಲ ನಾನು ಮಾಡೇ ತೋರಿಸ್ತೀನಿ. ಏನಂತಂದರೆ ಫ್ರೆಂಡ್ಸ್, ಈ ಟೋನರ್ ಯಾವ ರೀತಿ ಮಾಡ್ಕೋಬೋದು ಅಂತ ಅಂದರೆ, ಮನೆಯಲ್ಲೇ ಇದು ಆರೆಂಜ್ ಪೀಲ್ ಬರುತ್ತಲ್ಲ, ಆರೆಂಜ್ದು ಸಿಪ್ಪೆ ತೆಗಿತೀರಲ್ಲ ನೀವು, ಎಸಿಬೇಡಿ ಆ ಸಿಪ್ಪೆನ, ಒಂದು ಆರೆಂಜ್ ಸಿಪ್ಪೆನ ಪೀಸ್ ಪೀಸ್ ಮಾಡಿಬಿಟ್ಟು ಒಂದು ಗ್ಲಾಸ್ ಆಫ್ ವಾಟರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ, ಒಂದು 5 ನಿಮಿಷ ಕುದಿಸಿದ ಮೇಲೆ ಆರುತ್ತಲ್ಲ, ಆರಿದ್ದನ್ನ ನೀರನ್ನ ತೆಗೆದಿಟ್ಕೊಳ್ಳಿ, ಸೋಸಿಕೊಂಡು ತೆಗೆದಿಟ್ಕೊಳ್ಳಿ ಫ್ರೆಂಡ್ಸ್. ಅದು ಒಂದು ಒಂದು ಗ್ಲಾಸನ್ ಬಾಟ್ಲಲ್ಲಿ ಸ್ಪ್ರೇ ಬಾಟ್ಲಲ್ಲಿ ತಗೊಂಡಿಟ್ಕೊಂಡು ಅವಾಗವಾಗ ಸ್ಕಿನ್ಗೆ ಸ್ಪ್ರೇ ಮಾಡ್ತಾ ಇರಿ ಫ್ರೆಂಡ್ಸ್. ಅದು ರಿಚ್ಚು ವೈಟಮಿನ್ ಸಿ ರಿಚ್ ಇರುತ್ತೆ ಆ ನೀರು ಇದರಲ್ಲಿ, ಅದು ಟೋನರ್ ಆಗಿ ಕೆಲಸ ಮಾಡುತ್ತೆ, ಸ್ಕಿನ್ಗೆ ತುಂಬಾ ಒಳ್ಳೇದು, ಅದು ವೈಟಮಿನ್ ಸಿ ಇದೆ, ತುಂಬಾ ಒಳ್ಳೇದು. ಅವಾಗವಾಗ ಸ್ಪ್ರೇ ಮಾಡ್ಕೋತಾ ಇರಿ ಅದನ್ನು, ಒಣಗ್ದಂಗೆ ಎಲ್ಲ ಸ್ಪ್ರೇ ಮಾಡ್ಕೋತಾ ಇರಿ. ಮತ್ತು ಇನ್ನೊಂದು ಏನು ಹೇಳ್ತೀನಿ ನಾನು ಅಂತ ಅಂದರೆ, ಈ ಚಿಕ್ ಪೀ ಅಂತ ಬರುತ್ತಲ್ಲ ಅದನ್ನು ಬೇಯಿಸಿರ್ತೀವಲ್ಲ, ಏನು ಗೊತ್ತಾ, ಈ ಕಡಲೆಕಾಳು, ಕಡಲೆಕಾಳನ್ನ ಯಾವುದಾದ್ರೂ ಸರಿ, ಈ ವೈಟ್ ಕಾಬೂಲ್ ಚೆನ್ನಾದರೂ ಪರವಾಗಿಲ್ಲ, ನಾರ್ಮಲ್ ನಾವು ಎತ್ತಗೋತೀವಲ್ಲ ಬ್ರೌನ್ ಕಲರು, ಅದಾದರೂ ಪರವಾಗಿಲ್ಲ, ನೀವು ಬೇಯಿಸಿರ್ತಿರಲ್ಲ ಚೆನ್ನಾಗಿ ಕುಕ್ಕರಲ್ಲಿ ಕೂಗಿಸಿರ್ತಿರಲ್ಲ, ಆ ನೀರನ್ನ ಏನು ಮಾಡಿ ಫ್ರೆಂಡ್ಸ್, ಅದನ್ನು ಒಂದು ಲೋಟದಷ್ಟು ತೆಗೆದಿಟ್ಕೊಳ್ಳಿ, ಅದನ್ನು ಅಷ್ಟೇ ಒಂದು ಬಾಟ್ಲಿಗೆ ಅದನ್ನು ಅವಾಗವಾಗ ಸ್ಕಿನ್ಗೆ ಸ್ಪ್ರೇ ಮಾಡ್ಕೋತಾನೇ ಇರಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಸ್ಕಿನ್ನು ಗ್ಲೋಯಿಂಗ್ ಆಗುತ್ತೆ, ತುಂಬ ಚೆನ್ನಾಗಿ ಅದು ಸ್ಕಿನ್ಗೆ ವರ್ಕ್ ಆಗುತ್ತೆ, ಅದು ಸ್ಕಿನ್ ಟೈಟ್ನಿಂಗ್ ಮಾಡುತ್ತೆ, ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ, ಶೈನಿಂಗ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದು ಮಾಡಿ ನೋಡಿ, ತುಂಬಾ ಈಸಿ ಮೆಥಡಲ್ಲಿ ನಮ್ಮ ಸ್ಕಿನ್ನು ಎಷ್ಟು ಚೆನ್ನಾಗಿ ಇದು ವಿತಿನ್ 7 ಡೇಸ್ ಒಂದು 10 ಡೇಸ್ ಒಳಗಡೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಅದು ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ, ಮೊದಲು ಇದ್ದಿದ್ದಕ್ಕೂ ಆಮೇಲೆ ನಿಮ್ಮ ಸ್ಕಿನ್ ಇರೋದಕ್ಕೂ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್. ಅದನ್ನು ಮಾಡಿ ನೋಡಿ, ಏನಿಲ್ಲ ಒಂದು ಆರೆಂಜ್ ಪೀಲ್ ಹೇಳಿದ್ನಲ್ಲ ಅದನ್ನು ಕುದಿಸಿರೋ ನೀರನ್ನ ಆರಿಸಿರೋ ನೀರನ್ನ ಒಂದು ತೆಗೆದಿಟ್ಕೊಳ್ಳಿ, ಅದನ್ನು ಸ್ಪ್ರೇ ಮಾಡ್ಕೋತಾ ಇರಿ, ಅದನ್ನು ರೆಫ್ರಿಜರೇಟ್ ಮಾಡ್ಬೋದು, ಒಂದು 7 ಟು 8 ಡೇಸ್ ಮಾಡ್ಕೋಬೋದು, ಅವಾಗವಾಗ ಫ್ರೆಶ್ಶಾಗಿ ಮಾಡ್ಕೋತಾ ಇರಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅದು. ಮತ್ತು ಅದು ಹೇಳಿದ್ನಲ್ಲ ಕಡಲೆಕಾಳು ಬೇಯಿಸಿರೋ ನೀರು, ಅದನ್ನು ತುಂಬಾ ಒಳ್ಳೆಯದು ನಮಗೆ, ಅದನ್ನು ಅಷ್ಟೇ, ಅದು ಆ ನೀರನ್ನ ತೆಗೆದಿಟ್ಕೊಂಡು ಅವಾಗವಾಗ ಸ್ಪ್ರೇ ಮಾಡ್ಕೋತಾ ಇರಿ. ಮತ್ತು ಈ ಕುಕುಂಬರ್ ಜ್ಯೂಸ್ ಬರುತ್ತೆ, ಕುಕುಂಬರ್ನ ನಾವು ಮಿಕ್ಸಿಲಿ ಹಾಕ್ಬಿಟ್ಟು ಜ್ಯೂಸ್ ಮಾಡಿಕೊಂಡು ಅದನ್ನು ಶೋಧಿಸಿಟ್ಕೊಂಡ್ರೆ ಅದನ್ನು ಅಷ್ಟೇ, ಅದು ಟೋನರ್ ಆಗಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಅದು ಸ್ಕಿನ್ಗೆ. ಇದನ್ನು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ, ಒಂದು ವಿತಿನ್ ವೀಕಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಡಿಫ್ರೆನ್ಸ್ ಯಾವ ರೀತಿ ಆಗಿರುತ್ತೆ, ಟೋನರ್ ಆಗಿ ಯೂಸ್ ಆಗುತ್ತಲ್ಲ. ನೆಕ್ಸ್ಟು ನೀವೇನು ಅದನ್ನು ಸೀರಮ್ ಯಾವ ರೀತಿ ಮಾಡ್ಬೋದು ಅಂತ ಅಂದರೆ, ಈ ಆರೆಂಜ್ ಪೀಲ್ನ ಪೌಡ್ರು ಮಾಡಿಟ್ಕೊಳ್ಳಿ ಫ್ರೆಂಡ್ಸ್. ಯಾವ ರೀತಿ ಮಾಡೋದು ಪೌಡ್ರನ್ನ ಅಂತಂದರೆ, ರೆಡಿ ಪೌಡ್ರೂ ಸಿಗುತ್ತೆ ಮಾರ್ಕೆಟಲ್ಲಿ, ಅದ್ರ ಬದಲು ನೀವು ಮನೆಯಲ್ಲೇ ಏನು ಮಾಡ್ಬೋದು ಈಸಿಯಾಗಿ ಅಂತ ಅಂದರೆ, ನಿಮ್ಗೆ ಸಿಗುತ್ತಲ್ಲ ಮಾಮೂಲಿ ಆರೆಂಜ್ ತಿಂತೀರ ಅಲ್ವಾ, ಆ ಸಿಪ್ಪೆನೇ ತೊಗೊಂಡು ಸಣ್ಣ ಸಣ್ಣ ಕೈಯಲ್ಲೇ ಪೀಸ್ ಪೀಸ್ ಮಾಡಿ ಇಟ್ಬಿಟ್ಟು ಮನೆಯಲ್ಲೇ ಒಣಗಿಸಿ, ಬಿಸಿಲಲ್ಲಿ ಒಣಗಿಸ್ಬೇಡಿ, ಮನೆ ಒಳಗಡೆ ರೂಮ್ ಟೆಂಪ್ರೇಚರಲ್ಲೇ ಒಣಗಿಬಿಡುತ್ತೆ, ಒಂದು 3-4 ದಿನ ಈ ಸಮ್ಮರಲ್ಲಂತೂ ಒಂದು 3-4 ದಿನಕ್ಕೆ ಒಣಗಿಬಿಡುತ್ತೆ, ಡ್ರೈ ಆಗುತ್ತಲ್ಲ. ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್, ಅದನ್ನು ಪೌಡ್ರನ್ನ ಗ್ರೈಂಡ್ ಮಾಡಿ ಇಟ್ಟಿರೋದನ್ನ ಹಾಗೆ ಇಟ್ಕೊಂಡು ಯೂಸ್ ಮಾಡಬೇಡಿ, ಅದನ್ನು ಸೀವ್ ಮಾಡಿ ಇಟ್ಕೋಬೇಕು, ಯಾಕಂದರೆ ಅದು ರಫ್ ರಫ್ ಎಲ್ಲ ಇದ್ದರೆ ಸ್ಕಿನ್ ಹಾಳಾಗ್ಬಿಡುತ್ತೆ, ತುಂಬಾ ಚುಚ್ಚದಂಗೆಲ್ಲ ಆದರೆ ಅದಕ್ಕೆ ಸ್ಕಿನ್ ಹಾಳಾಗುತ್ತೆ. ಅದನ್ನು ಸೀವ್ ಮಾಡಿ ಇಟ್ಕೊಳ್ಳಿ, ಪೌಡ್ರ್ ಫೈನ್ ಪೌಡ್ರ್ ಬರುತ್ತೆ, ಆ ಫೈನ್ ಪೌಡ್ರ್ ಮಾಡಿಟ್ಕೊಳ್ಳಿ ಫ್ರೆಂಡ್ಸ್.
ಅದಕ್ಕೇನು ಮಾಡಿ, ನೀವು ಅಲೋವೆರಾ ಇದ್ದೇ ಇರುತ್ತಲ್ಲ ಮನೆಯಲ್ಲಿ, ಎಲ್ಲರ ಮನೆಯಲ್ಲಿ ಸಿಕ್ಕೇ ಸಿಗುತ್ತೆ ಅಲೋವೆರಾ, ಅದ್ರ ಜೆಲ್ನ ಒಂದು ಸ್ಪೂನ್ ಹಾಕ್ಕೊಳ್ಳಿ, ಮತ್ತು ಒಂದೆರಡು ಸ್ಪೂನಷ್ಟು ರೋಸ್ ವಾಟರ್ ಹಾಕ್ಕೊಳ್ಳಿ, ಮತ್ತು ಒಂದು ವೈಟಮಿನ್ ಇ ಕ್ಯಾಪ್ಸಲ್ಸ್ ಇರುತ್ತಲ್ಲ ಅದನ್ನು ಒಂದು 3-4 ಕ್ಯಾಪ್ಸಲ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಕೊಡಬೇಕು ಫ್ರೆಂಡ್ಸ್. ನೀವು ಹಾಗೆ ಅರ್ಧಂಬರ್ಧ ಮಾಡಿಬಿಡ್ಬೇಕು, ಮಾಡಿಬಿಡ್ಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಿ 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 ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ, ತುಂಬ ಚೆನ್ನಾಗಿ ಒಳ್ಳೆ ಕ್ರೀಮ್ ಥರ ಬರುತ್ತೆ ಅದು. ಅದಕ್ಕೆ ಏನಾಕೆ ಅಂತಂದರೆ, ಒಂದು ಒಂದು ಆಲ್ಮಂಡ್ ಆಯಿಲಾರು ಹಾಕೋಬೋದು, ಇಲ್ಲ ಆಲಿವ್ ಆಯಿಲಾರು ಹಾಕೋಬೋದು, ಇಲ್ಲ ಕೋಕೋನಟ್ ಆಯಿಲಾರು ಹಾಕೋಬೋದು. ಒಂದೆರಡು ಸ್ಪೂನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಅದನ್ನು. ಅದನ್ನು ಡೈಲಿ ರಾತ್ರಿ ಏನು ಮಾಡಿ ಅಂದರೆ, ಮುಖಕ್ಕೆ ಹಚ್ಕೊಂಡು ಹಿಂಗೆ 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 ಮಾಡಿ ಇಲ್ಲೆಲ್ಲ ಡಾಟ್ಸ್ಗಳೆಲ್ಲ ಇಟ್ಕೊಂಡು ಚೆನ್ನಾಗೆಲ್ಲ ಮುಖಕ್ಕೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ನೀಟಾಗಿ ಮಾಡಿ, ಹಾಗೆ ಮಸಾಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ರೌಂಡ್ ಬರ್ಡ್ಸು ಈ ನೆಕ್ಕಿಗೂ ಹಾಕ್ಕೊಂಡು ಅಪ್ವರ್ಡ್ ಮೋಷನಲ್ಲಿ, ರೌಂಡ್ ವರ್ಡ್ ಮೋಷನಲ್ಲಿ ಎಲ್ಲ ನೀಟಾಗೆಲ್ಲ ಮಸಾಜ್ ಮಾಡಿಬಿಟ್ಟು ಬಿಟ್ಬಿಡಿ. ಹಾಗೆ ನೀವು ಇದು ಹಚ್ಕೊಳ್ಳೋಕ್ಕೂ ಮುಂಚೆ ಮುಖ ಚೆನ್ನಾಗಿ ಕ್ಲೀನಾಗಿ ಮುಖ ತೊಳೆದಿರಬೇಕು. ಮುಖ ತೊಳೆದ್ಬಿಟ್ಟು ಇದನ್ನು ಮನೆಯಲ್ಲೇ ಕ್ರೀಮ್ ಮಾಡಿಟ್ಕೊಳ್ಳಿ, ತೋರಿಸ್ತೀನಿ ನಿಮಗೆ. ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಅದು ಮಾಡೇ ತೋರಿಸ್ತೀನಿ ನಿಮಗೆ. ಅದು ಈಸಿಯಾಗಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಇದನ್ನು ಮಾಡಿ ನೋಡಿ. ಈಗ ಆರೆಂಜ್ ಎಲ್ಲ ಸಿಗೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಬೇಕಾದ್ರೆ ಒಂದು ಸ್ಪೂನ್ ಕೋಕೋನಟ್ ಆಯಿಲಾರು ಹಾಕ್ಕೊಬೋದು, ಇಲ್ಲ ಅಂದರೆ ಆಲಿವ್ ಆಯಿಲಾರು ಹಾಕ್ಕೊಬೋದು, ಇಲ್ಲ ಆಲ್ಮಂಡ್ ಆಯಿಲಾರು ಹಾಕ್ಕೊಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಕ್ರೀಮಿ ಥರ ಬರುತ್ತೆ ಟೆಕ್ಸ್ಚರು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಡಬ್ಬಿಗೆ ಹಾಕಿಟ್ಕೊಳ್ಳಿ ಫ್ರೆಂಡ್ಸ್. ಅದನ್ನು ಅದನ್ನು ಚೆನ್ನಾಗಿ ಎಲ್ಲ ಒಂದೊಂದು ಡಾಟ್ ಡಾಟ್ ಹಾಕಿ ಎಲ್ಲ ಚೆನ್ನಾಗಿ ಮಸಾಜ್ ಮಾಡಿ, ಮಸಾಜ್ ಮಾಡಿಬಿಟ್ಟು ರಾತ್ರಿ ಹೊತ್ತು ಹಾಕ್ಬೇಕು ಇದನ್ನು. ನೀವೇನೇ ಮಾಡಿದ್ರು ರಾತ್ರಿ ಹೊತ್ತು ಮಾಡಿ, ಚೆನ್ನಾಗಿ ವರ್ಕ್ ಆಗುತ್ತೆ ಸ್ಕಿನ್ ಮೇಲೆ ಅದು. ಯಾಕಂದರೆ ಬೆಳಗ್ಗೆವರೆಗೂ ತುಂಬ ಚೆನ್ನಾಗಿ ಅದು ಸ್ಕಿನ್ನು ಹೀರ್ಕೊಳ್ಳುತ್ತೆ, ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಸ್ಕಿನ್ನು ಗೊತ್ತಾಗ್ಬಿಡುತ್ತೆ ನಿಮಗೆ ಬೆಳಗ್ಗೆ ಎಷ್ಟೊತ್ತಿಗೆ ಎಷ್ಟು ಸಾಫ್ಟ್ ಆಗಿರುತ್ತೆ ಸ್ಕಿನ್ನು, ಅಂದರೆ ಗ್ಲೋಯಿಂಗ್ ಬಂದಿರುತ್ತೆ ಮುಖ ನಿಮಗೆ ಗೊತ್ತಾಗುತ್ತೆ. ಮೊದಲಿಗೂ ಆಮೇಲೆಗೂ ಗೊತ್ತಾಗುತ್ತೆ ನಿಮಗೆ, ಒಂದು 3-4 ದಿನದಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಮಾಡಿ ನೋಡಿ ಫ್ರೆಂಡ್ಸ್, ಇದನ್ನು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಸ್ಕಿನ್ಗೆ. ಇದನ್ನು ಚೆನ್ನಾಗಿ ಮಸಾಜ್ ಮಾಡಿ ರಾತ್ರಿ ಎಲ್ಲ ಹಾಗೆ ಬಿಟ್ಬಿಡಿ. ಬಿಟ್ಬಿಟ್ಟು ಬೆಳಗ್ಗೆ ಎದ್ದು ನಾರ್ಮಲ್ ವಾಟರಲ್ಲೇ ಚೆನ್ನಾಗಿ ಮುಖ ತೊಳ್ಕೊಳ್ಳಿ. ಮತ್ತು ಇದನ್ನು ಏನು ಮಾಡಬೇಕು ಅಂತಂದರೆ, ಬೆಳಗ್ಗೆ ಹೊತ್ತು ಹಾಕ್ಬೇಡಿ. ಯಾಕಂದರೆ ನೀವು ಆಚೆ ಬಿಸಿಲಿಗೆಲ್ಲ ಓಡಾಡ್ತಿರಲ್ವಾ, ಆಚೆ ಓಡಾಡೋ ಟೈಮಲ್ಲಿ ಏನಾಗುತ್ತೆ ಅದು, ಇದು ಸನ್ ಇದಕ್ಕೆ ಸನ್ರೈಸ್ಗೆ ಸ್ಕಿನ್ನು ರಿಯಾಕ್ಟ್ ಆಗುತ್ತೆ. ವೈಟಮಿನ್ ಸಿ ಇರೋದ್ರಿಂದ ಸ್ಕಿನ್ ರಿಯಾಕ್ಟ್ ಆಗಿ ಆ್ಯಕ್ನೆ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಆ್ಯಕ್ನೆ ಎಲ್ಲ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ಇದನ್ನು ಆದಷ್ಟು ರಾತ್ರಿನೇ ಹಾಕಿ ಫ್ರೆಂಡ್ಸ್. ಇದನ್ನು ತುಂಬ ಚೆನ್ನಾಗಿ, ಯಾಕಂದರೆ ಟೈಮು ಸಿಗುತ್ತಲ್ವ ನಿಮಗೆ, ಬೆಳಗ್ಗೆವರೆಗೂ ಮುಖದಲ್ಲಿರುತ್ತಲ್ವ, ಅದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಸ್ಕಿನ್ನು. ಎಷ್ಟು ಸ್ಕಿನ್ನು ಎಷ್ಟು ಒಳ್ಳೆ ರಿಜನರೇಷನ್ ಆಗಿರುತ್ತೆ ಅಂದರೆ, ಸ್ಕಿನ್ನು ಅಷ್ಟು ಚೆನ್ನಾಗಿ ನಿಮಗೆ ಗ್ಲೋಯಿಂಗ್ ಆಗುತ್ತೆ, ಸ್ಕಿನ್ನು ಶೈನಿಂಗ್ ಬಂದಿರುತ್ತೆ, ಮತ್ತು ಸ್ಕಿನ್ ಟೈಟ್ನಿಂಗ್ ಆಗಿರುತ್ತೆ, ರಿಂಕಲ್ ಫ್ರೀ ಇದೇನೇನಕ್ಕೆ ಯೂಸ್ ಆಗುತ್ತೆ ಅಂದರೆ ಫ್ರೆಂಡ್ಸ್, ರಿಂಕಲ್ ಫ್ರೀ ಮಾಡುತ್ತೆ, ಮತ್ತು ಫೈನ್ ಲೈನ್ಸ್ ಕಡಿಮೆ ಮಾಡುತ್ತೆ, ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ಕಡಿಮೆ ಮಾಡುತ್ತೆ, ಮತ್ತು ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ, ಶೈನಿಂಗ್ ಬರುತ್ತೆ, ಟೈಟ್ನಿಂಗ್ ಆಗುತ್ತೆ ಸ್ಕಿನ್ನು, ಲ್ಯಾಗಿಂಗ್ ಆಗಿರುತ್ತಲ್ಲ ಇಲ್ಲೆಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಇದು ಲ್ಯಾಗಿಂಗ್ ಇದು ಬಂದಿರುತ್ತಲ್ಲ ಎಕ್ಸ್ಟ್ರಾ ಡಬಲ್ ಚಿನ್ ಅಂತಾರಲ್ಲ ಇದು, ಇದೆಲ್ಲ ಕಡಿಮೆ ಆಗುತ್ತೆ ನಿಮಗೆ. ನೋಡಿ ಗೊತ್ತಾಗುತ್ತೆ ಟೈಟ್ ಆಗುತ್ತಲ್ಲ, ಎಲ್ಲ ಎಲ್ಲ ಕಡಿಮೆ ಆಗುತ್ತೆ. ನೀವು ಮಸಾಜ್ ಮಾಡಿ ರಾತ್ರಿ ಬಿಟ್ಬಿಟ್ಟು ಬೆಳಗ್ಗೆ ಎದ್ದು ಮುಖ ತೊಳಿರಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಬೆಳಗ್ಗೆ ಎಲ್ಲ ಬೆಳಗ್ಗೆ ಅಕಸ್ಮಾತ್ ಬೆಳಗ್ಗೆ ಹಚ್ಕೊಂಡಿದ್ರೆ ನೀವು ಆಚೆ ಹೋಗೋವಾಗ ನೀವು ಸನ್ಸ್ಕ್ರೀನ್ ಹಾಕ್ಕೊಂಡು ಹೋಗಬೇಕು, ಇಲ್ಲ ಅಂದರೆ ನಿಮ್ಗೆ ರಾತ್ರಿ ಹಾಕೊಂಡ್ರೇ ಬೆಸ್ಟ್. ಇದು ಬೆಸ್ಟ್ ಮೆಥಡ್ ಫ್ರೆಂಡ್ಸ್ ಇದು. ಇದನ್ನು ಫಾಲೋ ಮಾಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ, ಒಂದು ವೀಕಲ್ಲೇ ಇದರ ರಿಸಲ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್. ಬೇಕು ಅಂತಂದರೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ನಾನು ಇದನ್ನು ಮಾಡೇ ತೋರಿಸ್ತೀನಿ, ಇಲ್ಲ ಬೇರೆ ಬೇರೆ ಯಾವ್ಯಾವ ರೀತಿ ಇದೆ ಅದೆಲ್ಲ ನಿಮಗೆ ಕ್ರೀಮ್ ಮಾಡೋದು ಮತ್ತು ಸಿರಮ್ ಮಾಡೋದು ಎಲ್ಲ ಹೇಳ್ಕೊಡ್ತೀನಿ ನಿಮಗೆ. ಟೋನರ್ ಅಂತೂ ಈಸಿ ಫ್ರೆಂಡ್ಸ್, ನೀವು ಹೊರಗಡೆ ದುಡ್ಡು ಕೊಟ್ಟು ಎಲ್ಲ ಹೈವೇದು ಹೊರಗಡೆ ನೀವು ಕಾಸ್ಟ್ಲಿದು ದುಡ್ಡೆಲ್ಲ ಕೊಟ್ಟು ನೀವು ತಂದು ಯೂಸ್ ಮಾಡೋಕ್ಕಿಂತ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇದು ಮಾಡಿ ನೋಡಿ, ಮನೆಯಲ್ಲೇ ಮಾಡ್ಕೊಳ್ಳೋಂಥದ್ದು, ಈಸಿಯಾಗಿ ಮಾಡ್ಕೊಳ್ಳೋಂಥದ್ದು, ಮನೇಲಿರೋ ಸಾಮಾನಲ್ಲೇ ಮಾಡ್ಕೊಳ್ಳೋಂಥದ್ದು, ಈಸಿಯಾಗಿ ಮಾಡ್ಕೊಳ್ಳೋಂಥದ್ದು ಹೇಳ್ಕೊಟ್ಟಿದ್ದೀನಿ, ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ನನ್ನಲ್ಲಿ ಬರೀ ಸ್ಕಿನ್ ಕೇರ್ ಬಗ್ಗೆನೇ ಮಾತಾಡೋಣ, ನಿಮಗೆ ಮಾಡೋದೆಲ್ಲ ತೋರಿಸ್ಕೊಡ್ತೀನಿ, ಬೇಕಂದರೆ ಕ್ರೀಮ್ ಮಾಡೋದು ಎಲ್ಲ ಮಾಡೋದು ತೋರಿಸ್ಕೊಡ್ತೀನಿ. ಇದನ್ನ ಅದನ್ನೆಲ್ಲ ರೆಫ್ರಿಜರೇಟ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೊಬೋದು ಅದನ್ನೆಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಮಾಡಿ, ಶೇರ್ ಮಾಡಿ, ಮತ್ತು ನನಗೆ
ಸಬ್ಸ್ಕ್ರೈಬರ್ಸು ನನಗೆ ಜಾಸ್ತಿ ನೋಡ್ತಾನೆ ಇಲ್ಲ ಫ್ರೆಂಡ್ಸ್, ನನಗೆ ನಾನ್ ಸಬ್ಸ್ಕ್ರೈಬರ್ಸೇ ಜಾಸ್ತಿ ನೋಡ್ತಾ ಇದ್ದಾರೆ ನನ್ನ ಚಾನೆಲ್ನ. ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎರಡು ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಫುಲ್ ತುಪ್ಪದಲ್ಲೇ ಮಾಡಿದ್ರೆ ತುಂಬ ಟೇಸ್ಟು. ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ, ಲಾಸ್ಟಲ್ಲಿ ಒಂದು ಸ್ಪೂನ್ ಹಾಕೋಣ. ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಹಾಕ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ಸ್ಲಿಟ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಮಟನ್ ಲಿವರ್ನ ತೊಳೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್. ಚೂರೇಚೂರು ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಪೆಪ್ಪರ್ ಪೌಡ್ರ್ ಹಾಕ್ತೀನಲ್ಲ ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ. ಧನಿಯಾ ಅರ್ಧ ಸ್ಪೂನ್ ಹಾಕಿದ್ದೀನಿ ಧನಿಯಾ ಪೌಡ್ರ್. ಬೇಯಲಿಕ್ಕೆ ಅಂತ ಒಂದು ಸ್ವಲ್ಪ ನೀರು ಹಾಕ್ತೀನಿ. ನಾನು ಡ್ರೈ ಮಾಡ್ತಾ ಇದ್ದೀನಿ. ಡ್ರೈ ಅಂತೂ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಇದು ತಿನ್ನೋಕ್ಕೆ ಸೈಡ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ. ಬೇಯಕ್ಕಷ್ಟೇ ಸುಮ್ಮನೆ ಹೀಗೆ ಸುಮ್ಮನೆ ಕವರ್ ಮಾಡ್ತಾ ಇಲ್ಲ, ಕ್ಲೋಸ್ ಮಾಡ್ತಾ ಇಲ್ಲ, ಸುಮ್ಮನೆ ಹಾಗೆ ರೆಡ್ಮಿ ಇಟ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಬೆಂದಿದೆ. ಬೆಂದಿರಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಹಾಗೇನೆ ಓಪನ್ ಆಗೇನೆ ಚೂರು ಹಾಕ್ತಾ ಇದ್ದೀನಿ. ಗ್ರೇವಿ ಅಂದರೆ ಬೇಕಾದ್ರೆ ನೀವು ಅನ್ಸುತ್ತೆ ಫ್ರೆಂಡ್ಸ್. ಇವಾಗ ನಾನು ಪೆಪ್ಪರ್ ಪೌಡ್ರ್ ಹಾಕ್ತಾ ಇದ್ದೀನಿ. ಬರೀ ಕ್ರಷ್ ಮಾಡಿರೋದಷ್ಟೇ, ತುಂಬ ಪೌಡ್ರ್ ಮಾಡ್ಕೋಬೇಡಿ. ಸ್ಪೂನ್ ತುಪ್ಪ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೈಡ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಈ ಥರ ಮಾಡ್ಕೊಳ್ಳಿ, ಮಕ್ಳಿಗಂತೂ ತುಂಬಾ ಒಳ್ಳೇದು. ಇದು ಮಾಡ್ಕೊಡಿ ಇದನ್ನು ಈ ರೀತಿ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸು ಇಲ್ಲ, ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪೆಪ್ಪರ್ ಪೌಡ್ರು, ಒಂಚೂರು ಧನಿಯಾ ಪೌಡ್ರು, ಹಸಿಮೆಣಸಿನ್ಕಾಯಿ ಪೌಡ್ರು ಅಷ್ಟೇ ಹಾಕಿರೋದು. ಬೇಕು ಅಂದರೆ ಲಾಸ್ಟಲ್ಲಿ ನೀವು ಪ್ಲೇಟಿಂಗ್ ಮಾಡ್ಕೊಳ್ಳೋವಾಗ ನಿಂಬೆಹಣ್ಣು ಇಟ್ಕೊಳ್ಳಿ. ತೋರಿಸ್ತೀನಿ ನಿಮಗೆ ಯಾವ ರೀತಿ ಪ್ಲೇಟಿಂಗ್ ಮಾಡ್ತೀನಿ.